ಸೋಲಿನಿಂದ ಇಲ್ಲಿವರೆಗೂ ಬೆಂಗಳೂರಲ್ಲಿ ಇದ್ದೀರಿ, ನಿಮ್ಮ ಸೋಲಿನ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ? ಇಲ್ಲಿ ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಅನ್ನ ನಿಮ್ಮ ಸಪೋರ್ಟಿಂಗ್ ನಿಲ್ಲ ಅನ್ನೋದು ದೂರು ಕೊಟ್ಟರಂತೆ. ನೋಡ್ರಿ, ಇವೇನೋ ಸೋಲಿಗೆ ಕಾರಣ ಇವೆಲ್ಲ ಬಹಿರಂಗವಾಗಿ ಚರ್ಚೆ ಮಾಡುವಂಥದ್ದಲ್ಲ. ನಾನು ಆದಷ್ಟು ಬೇಗನೆ ನಮ್ಮ ಪ್ರಮುಖ ಕಾರ್ಯಕರ್ತರು ಎಲ್ಲರದ್ದು ಒಂದು ಸಭೆ ಕರಿತೀನಿ, ಕಾಂಗ್ರೆಸ್ ಸ್ಥಳೀಯ ನಾಯಕರದ್ದು ಸಭೆ ಕರಿತೀವಿ, ಅಲ್ಲಿ ಸಮಾಲೋಚನೆ ಮಾಡ್ತೀವಿ. ಹಿರಿಯ ನಾಯಕರ ಜೊತೆಗೆ ಏನಾದರೂ ಇಲ್ಲ, ಇಲ್ಲ ಅಲ್ಲಿ ಚರ್ಚೆ ಆಗಿಲ್ಲ. ಎಲ್ಲರೂ ಅವರು ಸಂಪುಟ ರಚನೆ ಆ ಗದ್ದಲಾಗಿದ್ದರು ಅವರು. ಹೀಗಾಗಿ ಅವ್ರು ಕೂಡ ಯಾರು ಲಕ್ಷ್ಮಣ್ ಸೋದಿ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕಿತ್ತು ಅಂತ ಒತ್ತಾಯ ಕೇಳ್ಬರ್ತಿದೆ. ಡೆಫಿನೆಟ್ಲಿ ಜನರ ಒಂದು ಬೈಕ್ ಇದೆ, ಜನರ ಒತ್ತಡ ಇದೆ, ಅಭಿಲಾಷ ಇದೆ, ಅದು ಆಗಿಲ್ಲ. ಆದರೆ ನಾ ತಾಳ್ಮೆಯಿಂದ ವೇಟ್ ಮಾಡ್ತೀನಿ ಅಷ್ಟೇ. ಸಿಗೋ ಭರವಸೆ ಐತೆ ಸರ್? ನೋಡ್ರಿ, ಈಗ ಸಿಗೋದು ಹೆಂಗೆ ತಕ್ಷಣ ಭರವಸೆ ಅಂತ ಹೆಂಗೆ ಹೇಳ್ತೀರಿ? ಈ ಇರೋದು 34 ಸೀಟ್ ಅದಾವೆ, 34 ಫಿಲಪ್ ಮಾಡಿದಾಗ ಸಿಗು ಭರವಸೆ ಅಂತ ಹೆಂಗೆ ಹೇಳೋದು? ಸುಮ್ಮನೆ ಅದೊಂದು ಬುಟಾಟಿಕೆ ಹಾಕೋದು ಅಷ್ಟೇ. ಸರ್, ಈಗ ನೀವು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಬಗ್ಗೆ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರಿ, ಅವ್ರು ನೀವು ಹೇಳ್ದಂಗೆ ಅದು ಭವಿಷ್ಯ ನೋಡ್ದಂಗೆ ಆಯ್ತು, ಬಿಜೆಪಿನ ಭವಿಷ್ಯ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಾರ್ದಂತ ಏನೆಲ್ಲ ಸಿದ್ಧತೆ ನಡೆಸಿದ್ದಾರೆ ಅವರೆಲ್ಲ ಅಂತ. ಸರ್, ಈಗ ಅವರಲ್ಲಿ ಎಲ್ಲಿ ಹೋದ್ರು ಅಂತ ಪತ್ತೆನೇ ಇಲ್ಲ. ಅದು ಅದಕ್ಕೆ ನಾ ಕೇಳ್ತಾ ಇದ್ದೇನೆ, ಈಗ ಅವರು ನಮ್ಮ ಯಾವ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ, ಮತ್ತು ಎಲ್ಲಿ ಅದರ ಅಡ್ರೆಸ್ಸೂ ಇಲ್ಲ. ಈಗ ಒಂದು ರೀತಿ ಅಸ್ತಿತ್ವದ ಪ್ರಶ್ನೆ ಬಂದದ್ದು ಬಿಜೆಪಿ. ನಾ ಹೇಳ್ತೀನಿ, ನಾನು ಅಲ್ಲಿ ಪಕ್ಷ ಕಟ್ಟೋದವ್ರು ಯಾರಿದಾರಲ್ಲಿ, ಕೆಡರ್ ಬೇಸ್ಡ್ ಇದ್ದಂಥ ಲೀಡರ್ಸ್ ಯಾರಿದ್ದಾರೆ, ಎಲ್ಲರೂ ಹೊರಗೆ ಹೊಂದ್ಬಿಟ್ರು. ಯಾರಿದ ನಂಗೆ ಅದ ಒಂದು ವಿಚಿತ್ರ. ವಿರೋಧ ಪಕ್ಷದ ನಾಯಕನ ಆರಿಸ್ಲಿಕ್ಕೂ ಇನ್ನೂ ಅವ್ರಿಗೆ ಟೈಮ್ ಇಲ್ಲೋ ಅಥವಾ ಯಾರೂ ಇಲ್ಲೋ ಗುರ್ತಾಗ್ತಾ ಇಲ್ಲ ನನಗೆ. ಆ ರೀತಿ ಪರಿಸ್ಥಿತಿ, ಈ ರೀತಿ ಒಂದು ನ್ಯಾಷನಲ್ ಪಾರ್ಟಿ ಹಿಂಗೆ ಬರಬಾರ್ದು ಪರಿಸ್ಥಿತಿ. ಈಗ ನೋಡ್ರಿ, ಮುಖ್ಯಮಂತ್ರಿ ಆದಮೇಲೆ ಇಮಿಡಿಯೇಟ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಕರಿಬೇಕು, ಕರೆದು ನಿಮ್ಮ ನಾಯಕರೇ ಅಂತ ಹೇಳಬೇಕು. ನಾ ಹಿಂದೆ ಸಾಕಷ್ಟು, ನಾನು 2 ಸಲ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೀನಿ. ಅದಾಗ ಇಮಿಡಿಯೇಟ್ಲಿ ವಿದಿನ್ ಎ ಶಾರ್ಟ್ ಪೀರಿಯಡ್, ವಿದಿನ್ 2 ಡೇಸ್, ವಿದಿನ್ ವೀಕ್ ಶಾಸಕಾಂಗ ಸಭೆ ಕರೆದು ಲೀಡರ್ ಆಫ್ ಅಪೋಸಿಷನ್ ಯಾರು ಅನ್ನೋದು ಆರಿಸಿ ಆಯ್ಕೆ ಮಾಡುವಂಥದ್ದಾಗಿದೆ. ಇಷ್ಟು ಯಾಕೆ ಲೇಟ್ ಆಗಿದೆ ನಂಗೆ ಗುರ್ತಾಗ್ತಿಲ್ಲ.